ನಾನು ಈಶ್ವರಪ್ಪನ ಕೂಡ ಮಹಾ ಪೆದ್ದ ಅವ ಅವನಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಾಲ್ಗೆಗೂ ಬ್ರೈನ್ಗೂ ಲಿಂಕ್ ತಪ್ಪೋಗ್ಬಿಟ್ಟಿದೆ ಅವ್ರಿಗೆ ಏನೇನೋ ಮಾತಾಡ್ತಾನೆ ಯಾಕಂದರೆ ಈ ದೇಶದ ಪ್ರಧಾನಿ ಬಗ್ಗೆ ಯಾರು ಮಾತಾಡಬಾರ್ದ ಯೋಗ್ಯತೆ ಅಂದ್ರೇನು ವಾಟ್ ಡ್ಯೂ ಮೀನ್ ಬೈ ಕ್ವಾಲಿಫಿಕೇಷನ್ ಏನ್ರಿ ಕ್ವಾಲಿಫಿಕೇಷನ್ ಅಂದ್ರೆ ಏನ್ರಿ ಅವ್ರ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ಏನೇನು ಕ್ವಾಲಿಫಿಕೇಷನ್ ಇರ್ಬೇಕಪ್ಪ ಕ್ವಾಲಿಫಿಕೇಷನ್ ಕ್ವಾಲಿಟಿ ಅಲ್ಲ ಕ್ವಾಲಿಫಿಕೇಷನ್ ಏನೇನು ಇರ್ಬೇಕಪ್ಪ ನಿನ್ನ ಪ್ರಕಾರ ಅದು ಈಶ್ವರಪ್ಪನ ಪ್ರಕಾರ ಏನೇನು ಇರ್ಬೇಕು ಕ್ವಾಲಿಫಿಕೇಷನ್ ನಾನು ಪ್ರಧಾನಿ ಆಗ್ಬೇಕಾ ನಾನು ಐ ಆಮ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ಕರ್ನಾಟಕ ಐ ಆಮ್ ರೆಪ್ರೆಸೆಂಟಿಂಗ್ ದಿ ಕಾಂಗ್ರೆಸ್ ಪಾರ್ಟಿ ಇನ್ ದಿ ಲೆಜಿಸ್ಲೇಚರ್ ಪಾರ್ಟಿ ಐ ಮೀನ್ ಇನ್ ದಿ ಲೆಜಿಸ್ಲೇಚರ್ ನನಗೆ ಯೋಗ್ಯತೆ ಇಲ್ಲದಿದ್ದಮೇಲೆ ಇನ್ಯಾರಿಗೆ ಯೋಗ್ಯತೆ ಇರ್ತದೆ ಈ ಸರ್ಕಾರದ ತಪ್ಪುಗಳನ್ನು ಹೇಳಲಿಕ್ಕೆ ನನಗೆ ಯೋಗ್ಯತೆ ಇಲ್ಲದವ್ರೆ ಬೇರೆ ಯಾರಿಗೆ ಇರ್ಲಿಕ್ಕೆ ಸಾಧ್ಯ ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಐ ಆಮ್ ದಿ ರೈಟ್ ಪರ್ಸನ್ ಟು ಟೆಲ್ ದಿ ಶಾರ್ಟ್ ಕಮಿಂಗ್ಸ್ ಆಫ್ ದಿಸ್ ಗೌರ್ಮೆಂಟ್ ದಿಸ್ ರೂಲ್ ಆಫ್ ದಿಸ್ ಗೌರ್ಮೆಂಟ್ ದಿ ಲ್ಯಾಪ್ಸಸ್ ಆಫ್ ದಿ ಗೌರ್ಮೆಂಟ್ ಅಲ್ವಾ ದಿ ಕರಪ್ಷನ್ ಆಫ್ ದಿ ಗೌರ್ಮೆಂಟ್ ಯಾರು ಹೇಳೋದು ನಾನಲ್ಲೇ ಈಶ್ವರಪ್ಪ ಹೇಳ್ತಾನ ಈಶ್ವರಪ್ಪನ ಡಿಪಾರ್ಟ್ಮೆಂಟ್ನ 40% ಕೊಡಲಿಲ್ಲ ಅಂತ ಸಂತೋಷ್ ಪಾಟೀಲ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರಿಗೆ ಕ್ವಾಲಿಫಿಕೇಷನ್ ಇದೆಯಾ ಇವೆಲ್ಲ ರಾಜಕೀಯವಾಗಿ ಪ್ರಬುದ್ಧತೆ ಇಲ್ಲದವರು ಮಾತಾಡೋದು ಇವೆಲ್ಲ ನಾವೇ ರಾಜಕೀಯ ಪ್ರಬುದ್ಧತೆ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ ಹೂ ಎಲ್ಸ್ ಹ್ಯಾಸ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ದಿ ಸ್ಟೇಟ್ ಗೌರ್ಮೆಂಟ್ ಯಾರಕ್ಕೆ ಮಾಡ್ಬೇಕಪ್ಪ ತಪ್ಪುಗಳನ್ನು ಹೇಳೋರು ಯಾರ್ರಿ ನೀವು ಹೇಳಕ್ಕ ನೀವು ಪಾಪ ಹೇಳ್ತೀರಿ ನಿಮಗೂ ಇತಿಮಿತಿಗಳಿರ್ತವೆ ಯಾಕಂದರೆ ನಿಮ್ಮ ಎಡಿಟರ್ಗಳು ಹೇಳ್ದ ಕೇಳಬೇಕು ನೀವು ಮತ್ತು ನಾನೇ ಹೇಳ್ಬೇಕಲ್ಲ ಐ ಆಮ್ ಇನ್ ದಿ ಅಪೋಸಿಷನ್ ಐ ಆಮ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ಹೂ ಎಲ್ಸ್ ಕುಡ್ ಟೆಲ್ ಥ್ಯಾಂಕ್ ಯು ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ